ರಾಷ್ಟ್ರೀಯ ಕರ್ನಾಟಕ, ನಾನು ಕಿರಣ್ ಬಳ್ಳಾರಿ. ವೀಕ್ಷಕರ, ಇವತ್ತು ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಮಾಡುವಂತೆ ಕುರಿತು ಸಾಕಷ್ಟು ಮನವಿಯನ್ನು ಸಲ್ಲಿಸಿದ್ರು ಕೂಡ ಈ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರವನ್ನು, ಮಲಗಿರುವ ಸರ್ಕಾರವನ್ನು ಎಬ್ಬಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಮುದಾಯದವರು ಸೇರಿಕೊಂಡು 19 ಹಾವೇರಿ ಜಿಲ್ಲೆಯ ತಮಟೆ ಪಾರ್ಸೋ ಮೂಲಕ ಒಂದು ಹೋರಾಟವನ್ನು ಮಾಡ್ತಾರೆ. ಈ ಕುರಿತಂತೆ ಇವತ್ತೊಂದು ಏನು ಪತ್ರಿಕಾಗೋಷ್ಠಿಯನ್ನು ಕೂಡ ಸಮಾಜದವರು ಮಾಡಿದ್ರು. ಅವರು ಒಂದು ನೋಟಿಸನ್ನು ಕೊಡೋ ಮೂಲಕ, ಅಂದರೆ ಒಂದು ಪತ್ರಿಕೆ ಪ್ರಕಟಣೆಯನ್ನು ಕೊಡೋ ಮೂಲಕ ಈ ಒಂದು ಹೋರಾಟವನ್ನು ಮಾಡಿದ್ರು. ಪ್ರಕಟಣೆಯಲ್ಲಿ ಏನಿತ್ತು ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಹಾವೇರಿ ಗದಗ ಲೋಕಸಭಾ ಸದಸ್ಯರಾದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ನಿವೃತ್ತಿ ನ್ಯಾಯಮೂರ್ತಿಗಳಾದ ಎಜಿ ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ನಂತರ ಕೆಲವೊಂದು ಜನರು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದು, ಸುಪ್ರೀಂ ಕೋರ್ಟಿನ 7 ಮಾನ್ಯ ನ್ಯಾಯಾಧೀಶರು ಸಮಗ್ರವಾಗಿ ಪರಿಶೀಲಿಸಿ ಮೂಲ ಮಾದಿಗರಿಗೆ ಘೋರ ಅನ್ಯಾಯವಾಗಿದ್ದನ್ನು ಮನಗಂಡು ಮಾದಿಗರಿಗೆ ನ್ಯಾಯ ಒದಗಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ನ್ಯಾಯಾಧೀಶರು ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದರು. ತಿಂಗಳುಗಳು ಗತಿಸಿದ್ರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ವಿಷಯದ ಬಗ್ಗೆ ಎಲ್ಲಿಯೂ ಬಾಯಿ ಬಿಡ್ತಾ ಇಲ್ಲ, ಮೌನವಾಗಿದ್ದಾರೆ. ಇವರ ಮೌನದಿಂದ ಎಚ್ಚರಿಸಲು ಇದೇ ದಿನಾಂಕ 19/9/2024 ಮುಂಜಾನೆ ಬೆಳಗ್ಗೆ 10:30 ಹಾವೇರಿ ನಗರದ ಹೊಸ್ಮನೆ ಸಿದ್ದಪ್ಪ ಸರ್ಕಲ್ನಲ್ಲಿ ಹಲಗೆ ತಮಟೆ ಬಾರಿಸಿ ಮಲಗಿರುವ ಸರ್ಕಾರವನ್ನು ಎಚ್ಚರ ಮಾಡಲು ಮಾದರ, ಸಮಗಾರ, ದೋಹರ, ಮಜಗಾರ ಸಮಾಜದವರು ಹಲಗೆ ತಮಟೆ ಬಾರಿಸೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾವೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸುವ ಕುರಿತು ಜಿಲ್ಲೆಯ ಎಡಗೈ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅನ್ನೋದು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಕ್ಕಂಥ, ಅಂದರೆ ಸಾಕಷ್ಟು ದಿನಗಳಿಂದ ಇದಕ್ಕೆ ಹೋರಾಟ ನಡೀತಾನೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಈಗೇನು ಹೇಳಿದ್ರೆ, ನಾವು ಮಾದಿಗ ಸಮಾಜದವರಾಗಿರ್ಬೋದು, ಡೋಹರ, ಮಚಗಾರ ಎಲ್ಲ ಸಮಾಜದವರಿಗೆ ಒಂದು ರೀತಿ ಅನ್ಯಾಯ ಆಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ತೀರ್ಮಾನವನ್ನು ಎತ್ಕೊಂಡು, ಅಂದರೆ ಯಾರೀಗ ಮೊನ್ನೆ ಒಂದು ಸಿದ್ದರಾಮಯ್ಯನವರು ಜಿಲ್ಲೆಗೆ ಆಗಮಿಸಿದ್ರು, ಅಲ್ಲಿ ನಮ್ಮ ದೇವರ ಗುಡ್ಡಕ್ಕೆ ಆಗಮಿಸಿದ್ರು, ಆವಾಗಲೂ ಕೂಡ ಈ ಸಮಾಜದವರು ಭೇಟಿಯಾಗಿ ಇದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಎಲ್ಲೂ ಕೂಡ ಈಗ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿ ಆದ ಬಳಿಕ ಈ ಕುರಿತಂತೆ ಎಲ್ಲೂ ಕೂಡ ಬಾಯಿ ಬಿಡ್ತಾ ಇಲ್ಲ, ಅಥವಾ ಇದರ ಕುರಿತಂತೆ ಎಲ್ಲೂ ಮಾತನಾಡ್ತಾನಲ್ಲ, ಮೌನವಾಗಿಬಿಟ್ಟಿದ್ದಾರೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದರು, ಅವ್ರಿಗೂ ಕೂಡ ಈ ರೀತಿ ಮನವಿಯನ್ನು ಮಾಡಲಾಗಿತ್ತು. ಆದರೂ ಕೂಡ ಎಲ್ಲೂ ಕೂಡ ಈ ಸಮಸ್ಯೆ ಬಗೆಹರಿದೇ ಇದ್ದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪಾಲಿಗೆ ಸರ್ಕಾರ ಮಲ್ಕೊಂಡಿದೆ, ನಮ್ಮ ಹತ್ರ ಗಮನವನ್ನು ಹರಿಸ್ತಾ ಇಲ್ಲ, ನಮ್ಮ ಸಮುದಾಯಗಳನ್ನು ಎಲ್ಲೂ ಒಂದು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ನಾನು ಹೇಳ್ತಕ್ಕಂಥ ಎಲ್ಲ ಸಮುದಾಯದವರು ಸೇರಿ ಒಂದು ತಮಟೆಯನ್ನು ಬಾರಿಸೋ ಮೂಲಕ ಸಿದ್ದಪ್ಪ ಸರ್ಕಲ್ನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನು ಸಲ್ಲಿಸಿ ಈ ಮುಖಾಂತರ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತಲುಪುವ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಇದು ಎಲ್ಲೋ ಒಂದು ರೀತಿ ದೊಡ್ಡ ಮಟ್ಟದ ಒಂದು ಹೋರಾಟ ಆಗ್ಬೋದು, ಯಾಕಂದರೆ ತಮಟೆ ಬಾರಿಸೋ ಮೂಲಕ ಹೋರಾಟವನ್ನು ಮಾಡ್ತಾರೆ. ಈಗಲಾದರೂ ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ ಒಂದು ಹೋರಾಟ ಫಲಿಸಲಿ, ಈ ನಮಗೆ ನ್ಯಾಯ ಸಿಗಲಿ ಅನ್ನೋದು ಈ ಸಮಾಜದ, ಈ ಸಮುದಾಯದ ಒಂದು ನಿಲುವಾಗಿದೆ. ಹಾಗೆ ಈ ಒಂದು ಇವತ್ತು ಏನು ಪತ್ರಿಕಾಗೋಷ್ಠಿ ನಮ್ಮ ನಡೆಸಿದ್ರು ಆ ಸಂದರ್ಭದಲ್ಲಿ ಮಾತಾಡೋದನ್ನು ತೋರಿಸ್ತೀನಿ, ಅದನ್ನು ನೋಡ್ತಾ ಹೋಗಿ. ನಿವೃತ್ತ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಅಂತ ಸನ್ಮಾನ್ಯ ಎಜೆ ಸದಾಶಿವರವರನ್ನ ಅಧ್ಯಕ್ಷರು ಮಾಡ್ತಾರೆ, ಎಸ್ ಎಂ ಕೃಷ್ಣಾರವರು ಮಾಡಿದ ನಂತರ ಅವರು ಎಸ್ ಎಂ ಕೃಷ್ಣಾರವರು ಆಯೋಗದ ಕಾರ್ಯಗಳನ್ನು ಸಮೀಕ್ಷೆಯನ್ನು ಮಾಡಕ್ಕೆ ಆರ್ಥಿಕ ಸಹಾಯವನ್ನು ಕೊಟ್ಟಿರುತ್ತೆ. ಒಂದ್ಸಲ ಸಿಟಿಗೆದ್ದು ನಾನು ನನ್ನ ಕಾರ್ಯಾಲಯಕ್ಕೆ ಏನು ಖರ್ಚು ಆರ್ಥಿಕ ಸಹಾಯ ಇಲ್ಲ, ನಾನು ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋಂಥ ಸಂದರ್ಭನೂ ಬರ್ತೇನೆ. ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಸಮಾಜರು ವಿನಂತಿ ಮಾಡಿಕೊಂಡಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಒಂದೇ ಕಂತಿನಲ್ಲಿ 14 crore ಅನುದಾನವನ್ನು ಕೊಡ್ತಾರೆ ಸದಾಶಿವ ಆಯೋಗ. ಸಮಗ್ರವಾಗಿ 3 ಈ ರಾಜ್ಯದಲ್ಲಿ ಅಧ್ಯಯನ ಮಾಡ್ತಾರೆ. ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಲ್ಲಿ ಯಾವ್ಯಾವ ಜನಾಂಗದವರು, ಜನಸಂಖ್ಯೆ ಎಷ್ಟಿದೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸವಲತ್ತುಗಳು ಯಾವ ಸಮುದಾಯಕ್ಕೆ ಕೊಟ್ಟಿದೆ, ಯಾವ ಸಮುದಾಯಕ್ಕೆ ಕೊಟ್ಟಿಲ್ಲ, ಯಾರು ವಂಚಿತರೆ ಅಂತ ಕಂಡು ಹಿಡಿಯದ ಸದಾಶಿವ ಆಯೋಗ. ಅದು ಸಮಗ್ರವಾಗಿ ಚರ್ಚೆ ಮಾಡಿ, ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ, ಲಕ್ಷ ಉಪಲಕ್ಷ ಜನರನ್ನು ಸಂದರ್ಶನ ಮಾಡಿ ಒಂದು ವರದಿಯನ್ನು ತಯಾರು ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ
ಒಟ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ 57.2% ಬಾಧಿಗರಿದ್ದಾರೆ. ಇವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸವಲತ್ತು ಕೊಟ್ಟಿಲ್ಲ. ಇವರ ಜನಸಂಖ್ಯೆಗೆ ಅನುಗುಣವಾಗಿ 6% ರಿಸರ್ವೇಷನ್ ಅನ್ನು ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಿ ಆಯೋಗದ ವರದಿಯನ್ನು ಸರ್ಕಾರ ಕೊಡ್ತಾರೆ. ಕೊಟ್ಟ ನಂತರ ಹಲವಾರು ಮುಖ್ಯಮಂತ್ರಿಗಳು ಹಲವಾರು ಸರ್ಕಾರಗಳು ಬಂದವು, ಆದರೆ ಆ ವರದಿಯನ್ನು ನೋಡಲೇ ಇಲ್ಲ. ಕೊನೆಗೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದ ಅವಧಿಯಲ್ಲಿ ಇಡೀ ಸಮುದಾಯದವರು ದುಂಬಾಲು ಬಿದ್ದು ವಿನಂತಿ ಮಾಡಿಕೊಂಡು ಒಂದು ದೃಢ ನಿರ್ಧಾರ ತಗೊಂಡೆ ಅಂತ ವಿನಂತಿ ಮಾಡಿದಾಗ ಒಂದು ಗಟ್ಟಿ ನಿರ್ಣಯ ತಗೊಂಡ. ಗಟ್ಟಿ ನಿರ್ಣಯವನ್ನು ಅವರು ಅಂದಿನ ಕಾನೂನು ಸಚಿವರಾದಂಥ ಮಾಧವಸ್ವಾಮಿ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಆ ವರದಿ ಕೊಟ್ಟಂತಹ ಸಮಗ್ರವಾಗಿ ಪರಿಶೀಲನೆ ಮಾಡಿ ಆ ವಿಷಯವನ್ನು ಪಡೆದುಕೊಂಡು ತಮ್ಮ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಸಮಗ್ರವಾಗಿ ಸರ್ವಾನುಮತದ ಟರ್ವ್ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ನಂತರ ಯಾರೋ ಒಬ್ಬರು ಕೋರ್ಟ್ಗೆ ಹೋಗ್ತಾರೆ ಇದು ಅವೈಜ್ಞಾನಿಕ ಇದೆ ಅಂತ. ಅವಾಗ ಸುಪ್ರೀಂ ಕೋರ್ಟು ಸಂವಿಧಾನ ಪೀಠ 7 ಜಡ್ಜಸ್ ಇರುವಂಥ ಪೀಠದಲ್ಲಿ ಸಮಗ್ರವಾಗಿ ವರದಿಯನ್ನು ಚರ್ಚೆ ಮಾಡಿ ಅಂತಃಕರಣದಿಂದ ಪರಿಶೀಲನೆ ಮಾಡಿ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾದಂಥ ಮಾಧವರು ಮಜಿಗಾರರು ಸಮಗಾರರು ಡೋರು ಅನ್ಟಚಬಲ್ ಜನಾಂಗಕ್ಕೆ ಇಷ್ಟು ವರ್ಷ ಅನ್ಯಾಯ ಆಗಿದೆ, ಈ ಸಮುದಾಯ ಜನಸಂಖ್ಯೆ ಇಷ್ಟಿದೆ, ಬಸವರಾಜ ಬೊಮ್ಮಾಯಿ ಕೊಟ್ಟಂಥ ಆಯೋಗದ ರಿಪೋರ್ಟ್ ಸರಿ ಇದೆ, ಇದು ಯಥಾವತ್ತವಾಗಿ ಜಾರಿಗೆ ಮಾಡಬೇಕಂತ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೆ ತರಬೇಕಾಗಿತ್ತು. ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮ್ಮನ್ನು ಸಮಾಜದ ನಿಯೋಗ ಹೋಗಿ ವಿನಂತಿ ಮಾಡಿಕೊಂಡ ಎಚ್ ಆಂಜನೇಯ, ಎಲ್ ಹನುಮಂತಯ್ಯ, ಆರ್ ಬಿ ತಿಮ್ಮಾಪುರ, ಕೆ ಎಚ್ ಮುನಿಯಪ್ಪ ಎಡಗೈ ಸಂಬಂಧಪಟ್ಟಂಥ ಮಂತ್ರಿಗಳು ಹೋಗಿ ವಿನಂತಿ ಮಾಡಿಕೊಂಡಾಗ ನೀವೆಲ್ಲ ಪತ್ರಿಕೆಗಳು ಓದಿದೆ. ವಿನಂತಿ ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಹೈಕಮಾಂಡ್ ಅನ್ನ ನೆಲೆಗೆ ತರ್ತೀನಿ, ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡ್ತೀನಿ ಅಂತ ಒಂಥರ ಉಡಾಬಿ ಉತ್ತರವನ್ನು ನಮ್ಮ ಹಿರಿಯರಿಗೆ ಕೊಟ್ಟರು. ಇದನ್ನು ನಾವೆಲ್ಲ ಖಂಡಿಸ್ತಿದ್ದೀವಿ. ಯಥಾವತ್ತವಾಗಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಜಾರಿಗೆ ತರೋದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ನೀತಿಗಳಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನು 19 ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಅಲ್ಲಿಗೆ ತಮಟೆ ಬಾರಿಸುವುದರ ಮೂಲಕ ನೀತಿಯಲ್ಲಿರುವಂತಹ ಸರ್ಕಾರವನ್ನು ಎಚ್ಚರ ಮಾಡಲು ಮಾಧವ ಮಜಿಗಾರರು ಸಮಗಾರರು ಡೋರ್ ಈ 4 ಜಾತಿಯ ಮುಖಂಡರು ಸಮಾಜದವರು ಇವತ್ತೊಂದು ರ್ಯಾಲಿಯನ್ನು ನಾವು ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತೇವೆ, ಒತ್ತಾಯ ಮಾಡ್ತೇವೆ. ಅದಕ್ಕೋಸ್ಕರ ನಿಮಗೆ ಇದನ್ನು ಕರೆದಂಥ ವಿಷಯ ಈಗ ಕಟ್ಟುಕಡೆ ಜನಾಂಗಕ್ಕೆ ಮುಟ್ಟಬೇಕಂತ ಈ ಉದ್ದೇಶ ಇಷ್ಟಿದೆ. ಇದರ ಚಳವಳಿ ಪ್ರಾರಂಭ ಆಗ್ತದೆ. ಈ ಆಯೋಗದ ವರದಿಯನ್ನು ಜಾರಿಗೆ ಕೊಟ್ಟರೆ ಸುಮಾರು ಬ್ಯಾಕ್ಲಾಗ್ ಹುದ್ದೆಯಲ್ಲಿ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳು ಈ ವರದಿ ಬಂದಾಗ ಜಾರಿಗೆ ಕೊಟ್ಟರೆ 50,000-60,000 ಈ ಎಡಗೈ ಸಮುದಾಯದ ನಿರುದ್ಯೋಗಿಗಳು ನೌಕರಿ ಹೋಗ್ತಾರೆ. ಎಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸವಲತ್ತುಗಳು ಸಮುದಾಯ ಕೊಟ್ಟಿದೆ. ಈ ಸಮುದಾಯ ಅತ್ಯಂತ ಕನಿಷ್ಠ ಸವಲತ್ತನ್ನು ಪಡೆದು ಎಲ್ಲ ಯೋಜನೆಗಳಿಂದ ವಂಚಿತರಾದಂಥ ಸಮುದಾಯ ಮಾದಿಗ ಸಮಾಜ. ಬರೀ ಅವರು ಸತ್ಯಾಳನ್ನು ನಲಿಗೆ ಬಾರಿಸೋದು, ಗಟಾರ ಬೆಳೆಯೋದು, ಬೈಕಾರಿ ಬೆಳೆಯೋದು ಇವೆಲ್ಲ ಕೆಲಸಗಳನ್ನು ಇಂಥ ಕಷ್ಟದ ಕೆಲಸವನ್ನು ಮಾಡುವಂಥ ಈ ಸಮುದಾಯಕ್ಕೆ ನಮಗೆ ಸವಲತ್ತಿನಲ್ಲಿ ವಂಚಿತರಾಗಿದೆ. ಇದು ಆಯೋಗ ಮಾತ್ರ ಮತ್ತೊಮ್ಮೆ ಅಸ್ಪೃಶ್ಯರಿಗೆ ಪುನರ್ಜನ್ಮ ಆಗ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರು ದೊಡ್ಡ ಮನಸ್ಸು ಮಾಡಿ ತಾವೆಲ್ಲ ಹೋದಲ್ಲೇ ಬಂದಲ್ಲೇ ನಾನು ಅಹಿಂದ ನಾಯಕರು ಬಸವ ತತ್ವದ ಪರಿಪಾಲಕ ಕಟ್ಟ ಕಡೆಯ ಜನಾಂಗದ ಹಿತಚಿಂತಕ ಅಶೋಮುಕ್ತ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ಒಪ್ಪಿರ್ತೀವಿ. ಇಲ್ಲಿ ವಿಲಿ ವಿಲಿ ಒದ್ದಾಡ್ತಾವೆ 100,000-100,000 ಜನ. ಈ ಸಮುದಾಯ ಕನಿಷ್ಠ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 15,000-30,000 ಮತದಾರ ಹೊಂದಿರುವಂಥ ಈ ಸಮುದಾಯ, ಈ ಜನಾಂಗಿಲ್ಲದ ಊರ ಇಲ್ಲ, ಈ ಜನಾಂಗಿಲ್ಲದ ನಗರವೇ ಇಲ್ಲ, ಈ ಬಹುದೊಡ್ಡ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯಿದೆ. ಮಾನ್ಯ ಸಿದ್ದರಾಮಯ್ಯನವರು ನ್ಯಾಯ ಕೊಡಬೇಕಂತ ನಾನು ಒತ್ತಾಯ ಮಾಡೋಕೆ ನಿಮ್ಮನ್ನೆಲ್ಲ ಕರೆದಿದ್ದೀವಿ. ನಾವು ದಯವಿಟ್ಟು ಮಾನ್ಯ ವರದಿಗಾರರು ಈ ಸಮುದಾಯದ ಮೇಲೆ ಅಂತಃಕರಣವನ್ನು ಇಟ್ಟು ಈ ಸುದ್ದಿಯನ್ನು ಪ್ರಕಟ ಮಾಡಬೇಕು. ವೀಕ್ಷಕರೇ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗ ಸಮುದಾಯವರಾಗಿರ್ಬೋದು, ಡೋಹರ, ಮಜಗಾರ ಇವರೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದನ್ನು ಕೂಡ ನೋಡಿದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸಭೆಯಲ್ಲಿ ಸೇರಿದಂಥವರು, ಅವರವರ ಸಮಾಜದವರು ಎಲ್ಲರೂ ಕೂಡ ಒಂದು 19 ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ತಮಟೆ ಬಾರಿಸುವ ಮೂಲಕ ಸರ್ಕಾರವನ್ನು ಎಚ್ಚರಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ
ಇವರಿಗೆ ನ್ಯಾಯ ಸಿಗುತ್ತೆ, ನ್ಯಾಯ ಒದಗುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು 19ನೇ ತಾರೀಕು ಮತ್ತೆ ಇದೇ ನ್ಯೂಸ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ.